ಹಾಯ್ ಡಿಯರ್ ಸ್ಟೂಡೆಂಟ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಮೂರು ಮಾಹಿತಿ ಶೇರ್ ಮಾಡೋಕೆ ಹೋಗ್ತಾ ಇದ್ದಾನೆ ಮೂರನೇ ಮಾಹಿತಿಯನ್ನು ಮಿಸ್ ಮಾಡ್ಕೊಳ್ಬೇಡಿ ಸೊ ಮೊದಲನೇ ಮಾಹಿತಿ ಏನಪ್ಪ ಅಂದರೆ ಕೆ ಸಿ ಡಿ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಅಂದರೆ ಡಿಲೇಟೆಡ್ ಪೋರ್ಷನಿಂದ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಅದಕ್ಕೊಂದು ಫೈನಲಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅದೇನಪ್ಪ ಅಂತಂದರೆ ರಿ ಎಕ್ಸಾಮ್ ನಡೆಸಬೇಕಾ ಬೇಡ ಅನ್ನೋದು ಪ್ರಶ್ನೆಗೆ ಫೈನಲಿ ಹೇಳಿದ್ದಾರೆ ಮರು ಪರೀಕ್ಷೆ ಬೇಡ ಅಂದರೆ ರಿ ಎಕ್ಸಾಮ್ ಬೇಡ ಅಂದರೆ ಡಿಲೇಟೆಡ್ ಪೋರ್ಷನಿಂದ ಬಂದಿರುವಂಥ ಪ್ರಶ್ನೆಗಳನ್ನು ಬಿಟ್ಬಿಡೋಣ ಸೊ ಉಳಿದಿರುವಂಥ ಪ್ರಶ್ನೆಗಳನ್ನು ಕನ್ಸಿಡರ್ ಮಾಡಿ ರ್ಯಾಂಕಿಂಗ್ನ ಜನ್ರೇಟ್ ಮಾಡೋಣ ಅಂತೇಳಿ ಕೆ ಇ ಅದಕ್ಕೆ ಒಂದು ನಿರ್ಧಾರ ತೆಗೆದುಕೊಂಡಿದೆ ಫಿಸಿಕ್ಸ್ನಲ್ಲಿ ಒಂಬತ್ತು ಪ್ರಶ್ನೆಗಳು ಬಯಾಲಜಿಯಲ್ಲಿ ಹನ್ನೊಂದು ಕೆಮಿಸ್ಟ್ರಿಯಲ್ಲಿ ಹದಿನೈದು ಮ್ಯಾಥಮೆಟಿಕ್ಸಲ್ಲಿ ಹದಿನೈದು ಒಟ್ಟಾಗಿ ಪಿ ಸಿ ಎಮ್ ಅಂದರೆ ಎರಡು ನೂರ ನಲವತ್ತು ಪ್ರಶ್ನೆಗಳಿಗೆ ಅದರಲ್ಲಿ ಮೈನಸ್ ಫಿಫ್ಟಿ ಕ್ವಶನ್ಸ್ ಮಾಡಿ ಅದನ್ನು ನೂರ ತೊಂಬತ್ತು ಪ್ರಶ್ನೆಗಳನ್ನು ಕನ್ಸಿಡರ್ ಮಾಡಿ ರ್ಯಾಂಕಿಂಗ್ ಕೊಡಲಾಗುತ್ತೆ ಅಂದರೆ ಇಂಜಿನಿಯರಿಂಗ್ ಕನ್ಸಿಡರ್ ಮಾಡಿದಾಗ ಪಿ ಸಿ ಮಾತ್ರ ಕನ್ಸಿಡರ್ ಮಾಡ್ತಾರೆ ಅಗ್ರಿ ಅಂದರೆ ಫಾರ್ಮ್ ಸೈನ್ಸ್ ನೋಡಿದಾಗ ಪಿ ಸಿ ಎಮ್ ಬಿ ನಾಲ್ಕು ಕನ್ಸಿಡರ್ ಮಾಡ್ತಾರೆ ಇದೇ ರೀತಿ ಸೊ ಏನೊಂದು ರೂಲ್ಸ್ ಇದೆ ಅದ್ರ ಪ್ರಕಾರ ಸಬ್ಜೆಕ್ಟ್ನ ಕನ್ಸಿಡರ್ ಮಾಡಿ ನಿಮಗೆ ಯೂಸಲ್ಲಿ ರ್ಯಾಂಕಿಂಗ್ನ ಪ್ರೊವೈಡ್ ಮಾಡ್ತಾರೆ ಒಟ್ಟಾಗಿ ರಿ ಎಕ್ಸಾಮ್ ನಡೆಯುವುದಿಲ್ಲ ಏಕೆಂದರೆ ಭಾಳಷ್ಟು ಪರೀಕ್ಷೆ ಇರುವ ಕಾರಣದಿಂದಾಗಿ ಅಂದರೆ ಈಗ ಸಿ ಯು ಇ ಟಿ ಆಗಿರಬಹುದು ನೀಟ್ ಆಗಿರ್ಬೋದು ಕಾಮೆಡಿಕ್ ಆಗಿರ್ಬೋದು ಜಿ ಡಬ್ಲ್ಯೂ ಅಡ್ವಾನ್ಸ್ ಆಗಲಿ ಮತ್ತು ಆಮೇಲೆ ಬೋರ್ಡ್ ಎರಡು ಪರೀಕ್ಷೆಗಳು ಇವೆಲ್ಲ ಕಾರಣದಿಂದಾಗಿ ಒಟ್ಟಾಗಿ ರಿ ಎಕ್ಸಾಮ್ ಕರ್ನಾಟಕ ಸಿ ಇ ಟಿ ರಿ ಎಕ್ಸಾಮ್ ಆಗೋದಿಲ್ಲ ಇದು ಕನ್ಫರ್ಮ್ ನ್ಯೂಸ್ ಇದೆ ಓಕೆ ಆಮೇಲೆ ಎರಡನೇ ದಿನಪ್ಪ ಅಂತಂದರೆ ರಿಸಲ್ಟ್ ಯಾವಾಗ ಬರುತ್ತೆ ಒಟ್ಟಾಗಿ ಮೇ ಕೊನೆ ವಾರದಲ್ಲಿ ಫಲಿತಾಂಶ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಓಕೆ ಮೂರನೇ ನ್ಯೂಸ್ ಹೇಳೋಕ್ಕಿಂತ ಮುಂಚೆ ವಿಡಿಯೋ ದಯವಿಟ್ಟು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ ಮತ್ತು ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ನು ಪ್ರೆಸ್ ಮಾಡಿ ಯಾಕಪ್ಪ ಅಂತಂದರೆ ಕೌನ್ಸಿಲಿಂಗ್ ಪ್ರಕ್ರಿಯೆವರೆಗೂ ಭಾಳ ಕಾಂಪ್ಲೆಕ್ಸ್ ಇರುವಂಥದ್ದು ನಿಮಗೆ ಗೈಡೆನ್ಸ್ ಬೇಕಾಗುತ್ತೆ ಟೋಟಲಿ ಯೂಟ್ಯೂಬಲ್ಲಿ ಫ್ರೀ ವೀಡಿಯೋಸ್ ಮೂಲಕ ನಿಮಗೆ ಗೈಡ್ ಮಾಡ್ತಾ ಇರ್ತೇನೆ ನೀಟ್ ವಿದ್ಯಾರ್ಥಿಗಿದು ಒಂದು ಗೈಡೆನ್ಸ್ ಅಂದರೆ ವಾಟ್ಸಪ್ ಮಾಡ್ಬೋದು ಕಸ್ಟಮೈಸ್ ಸರ್ವಿಸ್ ನಿಮಗೆ ಸಿಗುತ್ತೆ ಮತ್ತು ಆಮೇಲೆ ಇನ್ನೊಂದು ಈ ವಿಡಿಯೋದ ಕಮೆಂಟ್ ಸೆಕ್ಷನ್ಲಿ ಲಿಂಕ್ ಹಾಕಿರ್ತೇನೆ ಗ್ರೂಪಲ್ಲಿ ಜಾಯ್ನ್ ಆಗಿ ಯಾವುದೇ ವೀಡಿಯೋ ನೋಟಿಫಿಕೇಷನ್ ಬಂದಾಗಲೂ ಸಹ ಅಂದರೆ ಅಲ್ಲಿ ಗೊತ್ತಾಗುತ್ತೆ ಯೂಸಲಿ ಯೂಟ್ಯೂಬ್ನಿಂದ ಗೊತ್ತಾಗುತ್ತೆ ಬಟ್ ಅಲ್ಲಿ ಸ್ಪೆಷಲ್ ಲಿಂಕ್ ನಾನು ನಿಮಗೆ ಹಾಕಿರ್ತೇನೆ ಡೈರೆಕ್ಟ್ಲಿ ನೀವು ಎಕ್ಸಸ್ ಮಾಡ್ಬೋದು ಓಕೆ ಮತ್ತು ಆಮೇಲೆ ಕೆ ಆಗಿರ್ಬೋದು ನೀಟ್ ಆಗಿರ್ಬೋದು ಜೋಸಾಗಿ ಸಂಬಂಧಪಟ್ಟಂಗೆ ಆಗಿರ್ಬೋದು ಸೊ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಡೈರೆಕ್ಟ್ ಲಿಂಕ್ ನಿಮಗೆ ಗ್ರೂಪಲ್ಲಿ ಅವೈಲೇಬಲ್ ಆಗುತ್ತೆ ಆಮೇಲೆ ಕೊನೆಯದೇನಪ್ಪ ಅಂತಂದರೆ ಈಗ ಉಳಿದಿರುವಂಥ ನೂರ ತೊಂಬತ್ತು ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳು ತಪ್ಪಾಗಿದ್ದು ಅದಕ್ಕೆ ಎಲ್ಲರಿಗೂ ಗ್ರೇಸ್ ಮಾರ್ಕ್ಸ್ ಅಲ್ಲಿ ನೀಡ್ತಾರೆ ಅಂದರೆ ಯೂಸಲ್ಲಿ ಅಟೆಂಪ್ಟ್ ಮಾಡಿದ್ರು ಅನ್ಕೊತೀನಿ ಬಟ್ ಒಟ್ಟಾಗಿ ಕೈನಿಂದ ಕೀ ಆನ್ಸರ್ಸ್ ಅವೈಲೇಬಲ್ ಆಗುತ್ತೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಎರಡು ಪ್ರಶ್ನೆಗಳಿಗೆ ಗ್ರೇಸ್ ಮಾರ್ಕ್ಸಲ್ಲಿ ನೀಡಲಾಗಿದೆ ಓಕೆ ಸೊ ಇದಾಗಿತ್ತು ಕ್ವಿಕ್ ಅಪ್ಡೇಟ್ ಇದೇ ರೀತಿ ಇನ್ಸ್ಟಾನು ಸಹ ಫಾಲೋ ಮಾಡೋದಲ್ಲಿ ಕ್ವಿಕ್ ಅಪ್ಡೇಟ್ ನೀಡಲು ಪ್ರಯತ್ನ ಮಾಡ್ತೇನೆ ಓಕೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಐ ಡಿ ಜಾಯ್ನ್ ಆಗ್ಬೋದು ಓಕೆ ವಿಡಿಯೋದಲ್ಲಿ ಇಷ್ಟೇ ಮತ್ತಷ್ಟುಗಳು ನಮ್ಮದು ವಿಡಿಯೋದಲ್ಲಿ ಹ್ಯಾವ್ ಅನರ್ಸ್ ಡೇ ಚಲೋ ಟೇಕ್ ಕೇರ್ ಬ ಬಾಯ್